ಶಲೋಮ್. ದೇವರ ಸಮಾಧಾನವು ನಿಮ್ಮೊಬ್ಬೊಬ್ಬರಿಗೂ ಉಂಟಾಗಲಿ. ಪ್ರಿಯ ದೇವರ ಮಕ್ಕಳೇ, ಕ್ರಿಸ್ತನಲ್ಲಿ ನೀವು ಅತ್ಯಮೂಲ್ಯರು, ಅತಿಶ್ರೇಷ್ಠವಾದವರು. ನಿಮ್ಮ ಜೀವಿತಗಳನ್ನು ಆತನು ಅತಿಶ್ರೇಷ್ಠವಾದಂಥ ಅಪ್ರಮೇಯವಾದಂಥ ಪರಲೋಕ ರಾಜ್ಯಕ್ಕೆ ಕರೆದುಕೊಂಡು ಹೋಗುವುದಕ್ಕಾಗಿ ಆತನು ತಿರುಗಿ ನಮ್ಮ ಒಬ್ಬೊಬ್ಬರ ಬಳಿಗೆ ಆತನು ಬರಲಿಕ್ಕಿದ್ದಾನೆ. ಆದ್ದರಿಂದ ಆತನಿಗಾಗಿ ಕಾದಿರುವಂಥ ನಿಮ್ಮೆಲ್ಲರಿಗೂ ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳನ್ನು ಸಲ್ಲಿಸುತ್ತೇವೆ. ಪ್ರಿಯ ದೇವರ ಮಕ್ಕಳೇ, ಈ ಮುಂಜಾನೆ ನಿನ್ನ ಜೀವಿತದಲ್ಲಿ ಈ ವಾಕ್ಯದ ಹಾಗೆ ಇದೆಯಾ? ಅದುವೇ ಕೀರ್ತನೆಗಳು 34ನೇ ಕೀರ್ತನೆ 18ನೇ ವಚನದಲ್ಲಿ ರೀತಿ ಬರೆದಿದೆ, ಮುರಿದ ಮನಸ್ಸುಳ್ಳವರಿಗೆ ಯಹೋವನು ನೆರವಾಗುತ್ತಾನೆ. ಪ್ರಿಯ ದೇವರ ಮಕ್ಕಳೇ, ದೇವ ಜನವೇ, ಮುರಿದ ಮನಸ್ಸುಳ್ಳವರಿಗೆ ಯಹೋವನು ನೆರವಾಗ್ತಾನಂತೆ. ಇವತ್ತು ನಿನ್ನ ಜೀವಿತದಲ್ಲಿ, ನಿನ್ನ ಕುಟುಂಬದ ಜೀವಿತದಲ್ಲಿ ನೀನು ಮುರಿದು ಹೋಗಿದೆಯಾ? ಮುರಿದು ಹೋದಂಥ ಬದುಕ, ಸಮಸ್ಯೆಗಳಿಂದ ಹೊಂದಾಣಿಕೆಯಾಗಿ ಮುರಿದು ಹೋದಂಥ ಹೃದಯದಲ್ಲಿ ಜೀವಿಸ್ತಾ ಇದೆಯಾ? ಭಯಪಡಬೇಡ. ಕುಟುಂಬ ಜೀವಿತ ಸರಿಯಾಗಿರುತ್ತೆ, ಕುಟುಂಬ ಜೀವಿತ ಚೆನ್ನಾಗಿರುತ್ತೆ, ಕುಟುಂಬದಲ್ಲಿ ನಾವೆಲ್ಲರೂ ಚೆನ್ನಾಗಿರ್ತೇವೆ ಅಂತ ಅಂದ್ಕೊಳ್ಳುವಾಗಲೇ ಸಮಸ್ಯೆಗಳು, ತೊಂದರೆಗಳು, ನಿನ್ನನ್ನು ಹಿಂಸಿಸುವಂಥ ಮಾತುಗಳು ಬಂದು ನೀನು ಕುಗ್ಗಿ ಹೋಗಿದೆಯಾ? ನಿನ್ನ ಹೃದಯ ಮುರಿದು ಹೋಗಿದೆಯಾ? ಈ ಕುಟುಂಬ ಜೀವಿತ ಯಾಕೆ ದೇವರೇ ನನಗೆ, ಈ ಕುಟುಂಬ ಬ್ರದುಕು ನನಗೆ ಯಾಕೆ ದೇವರೇ ಅಂತ ಮುರಿದು ಹೋದಂಥ ಅನುಭವದಲ್ಲಿದೆಯಾ? ಭಯಪಡಬೇಡ. ಪ್ರಿಯ ಯೌವನಸ್ಥನೇ, ಪ್ರಿಯ ಯೌವನಸ್ಥಳೆ, ನಿನ್ನ ಜೀವಿತದಲ್ಲಿ ಯಾರನ್ನೋ ನಂಬಿಕೊಂಡಿದ್ದೆ, ಯಾರನ್ನೋ ಇಷ್ಟಪಟ್ಟೆ, ಯಾರನ್ನೋ ಇಷ್ಟಪಟ್ಟು ಅವರ ಹಿಂದೆ ಹೋದೆ, ಅವರು ನಿನಗೆ ದ್ರೋಹ ಮಾಡಿದ್ದರಿಂದ, ಅವರು ನಿನಗೆ ಅನ್ಯಾಯಗಳನ್ನು ಮಾಡಿದ್ದರಿಂದ, ಅವರು ನಿನ್ನನ್ನು ತಿರಸ್ಕರಿಸಿದ್ದರಿಂದ ಹೃದಯ ಒಡೆದು ಹೋಗಿ, ಮನಸ್ಸು ಮುರಿದು ಹೋಗಿ, ಈ ಜೀವಿತ ಬೇಡ ಅಂತ ಕುಳಿತುಕೊಂಡಿದೆಯಾ? ಸಹೋದರನೇ, ಸಹೋದರಿ, ಭಯಪಡಬೇಡ. ಸೇವಕನೇ, ಪ್ರಿಯ ದೇವರ ಸೇವಕನೇ, ಸೇವೆಯಲ್ಲಿ ವಿಶ್ವಾಸಿಗಳು ನನಗೆ ಆಧಾರವಾಗ್ತಾರೆ, ವಿಶ್ವಾಸಿಗಳು ನನ್ನನ್ನು ನೋಡಿಕೊಳ್ತಾರೆ, ನಾನು ಕಷ್ಟಪಟ್ಟು ಪಡ್ಕೊಂಡಂಥ ವಿಶ್ವಾಸಿಗಳು, ನಾನು ಪ್ರಾರ್ಥನಾಪೂರ್ವಕವಾಗಿ ಪಡ್ಕೊಂಡ ವಿಶ್ವಾಸಿಗಳು ನನ್ನ ಸಭೆಗೂ ನನ್ನ ಕುಟುಂಬಕ್ಕೂ ನೆರವಾಗ್ತಾರೆ ಅಂತ ನೀನು ಅಂದ್ಕೊಂಡಿರುವಾಗಲೇ ಬೇರೆ ಸೇವಕರುಗಳ ಮಾತುಗಳನ್ನ ಕೇಳಿ ನಿಮ್ಮನ್ನು ಹಿಂಸಿಸಿ, ನಿಮಗೆ ನೋವುಗಳನ್ನ ಕೊಟ್ಟು ನಿಮ್ಮನ್ನು ದುಃಖ ಪಡಿಸ್ತಾ ಇದ್ದಾರ? ಅದರಿಂದ ನಿನ್ನ ಮನಸ್ಸು ಒಡೆದು ಹೋಗಿದೆಯಾ? ನಿನ್ನ ಹೃದಯ ಒಡೆದು ಹೋಗಿದೆಯಾ? ಭಯಪಡಬೇಡ. ಪ್ರಿಯ ದೇವರ ಮಕ್ಕಳೇ, ಕುಟುಂಬ ಜೀವಮಾನಗಳಲ್ಲಿ ದುಃಖ ವೇದನೆಗಳನ್ನು ಅನುಭವಿಸ್ತಾ, ಮಕ್ಕಳನ್ನು ಸಾಕಿದೆ, ಮಕ್ಕಳನ್ನು ಬೆಳೆಸಿದೆ, ಅವರಿಗೆ ವಿದ್ಯಾಭ್ಯಾಸ ಕೊಟ್ಟೆ, ಅವ್ರು ಕೇಳಿದ್ದನ್ನೆಲ್ಲ ಕೊಟ್ಟೆ, ಆದರೆ ಇವತ್ತು ಆ ಮಕ್ಕಳೇ ನನ್ನನ್ನು ಮರೆತು ಬಿಟ್ಟಿದ್ದಾರೆ ಅಂತೇಳಿ ಹೃದಯದಲ್ಲಿ ಕುಗ್ಗಿ ಹೋಗಿದೆಯಾ? ಹೃದಯ ಒಡೆದು ಹೋಗಿ ಕಣ್ಣೀರು ಸುರಿಸ್ತಾ ಇದೆಯಾ? ಮುರಿದ ಮನಸ್ಸುಳ್ಳವನಾಗಿ ಜೀವಿಸ್ತಾ ಇದೆಯಾ? ಮುರಿದ ಮನಸ್ಸೇ ಎಂಬುದಾಗಿ ನೀನು ಕುಗ್ಗಿ ಹೋಗಿದೆಯಾ? ಪ್ರಿಯ ದೇವರ ಮಕ್ಕಳೇ, ಮುರಿದ ನಿನ್ನ ಹೃದಯವನ್ನು ದೇವರ ಕೈ ಕೊಡು. ಅವತ್ತು ಯೇಸು ಸ್ವಾಮಿ, ಪ್ರಿಯ ದೇವ ಜನವೇ, ಮುರಿದು ಹೋದಂಥ ಎಷ್ಟೋ ಕುಟುಂಬಗಳನ್ನು, ಜನರನ್ನು ಕಟ್ಟಿದ ಯೇಸು, ಗಾಯಿಗಳು ಆತನು ಮುರಿದು ಹೋದ, ಆತನು ಜಜ್ಜಲ್ಪಟ್ಟ ಕಲ್ವಾರಿ ಶಿಲ್ಬೆ ಮೇಲೆ, ಆತನ ಹೃದಯ ಮುರಿದು ಹೋಯಿತು ಆ ಕಲ್ವಾರಿ ಶಿಲ್ಬೆ ಮೇಲೆ ನಿನಗೋಸ್ಕರವಾಗಿಯೇ. ಇನ್ನು ನಿನ್ನ ಹೃದಯ ಮುರಿದು ಹೋಗಿದ್ರೆ ಆತನು ಕಟ್ಟೋದಿಲ್ಲವಾ? ನಿನ್ನ ಹೃದಯವನ್ನು ಮುರಿದ ನಿನ್ನ ಮನಸ್ಸು, ಮುರಿದ ನಿನ್ನ ಹೃದಯ ಕಟ್ತಾನೆ. ಬಿಸ್ನೆಸ್ ನೀನು ಆರಂಭಿಸಿರ್ಬೋದು, ಯಾವುದೋ ಕೆಲಸವನ್ನು ನಂಬಿಕೊಂಡಿರ್ಬೋದು, ಯಾವುದೋ ವ್ಯಕ್ತಿಗಳನ್ನ ನಂಬಿಕೊಂಡಿರ್ಬೋದು, ಏನು ನನಗೆ ಸಹಾಯ ಆಗುತ್ತಂತ ಯಾರನ್ನು ನಂಬ್ಕೊಂಡಿದ್ದಿರ್ಬೋದು, ಅವ್ರು ನಿನ್ನನ್ನು ಕೈ ಬಿಟ್ಟುಬಿಟ್ಟಾಗ, ಅವ್ರು ನಿನ್ನ ದೂರ ತಳ್ಳಿದಾಗ, ಆ ಬಿಸ್ನೆಸ್ ಕೈ ಬಿಡಲ್ಪಟ್ಟಾಗ, ನೀನು ಮಾಡ್ತಾ ಇದ್ದಂಥ ಬಿಸ್ನೆಸ್ನಲ್ಲಿ ಲಾಭ ಕಾಣದೆ ಇರುವಾಗ ಮುರಿದ ಮನಸ್ಸುಳ್ಳವನಾಗಿ ಜೀವಿಸ್ತಾ ಇದೆಯಾ? ಬರಬೇಕಾದಂಥ ಪೇಮೆಂಟ್ಸ್ಗಳು ಬರ್ತಾ ಇಲ್ಲ, ಬರಬೇಕಾದಂಥ ಹಣ ಬರ್ತಾ ಇಲ್ಲ, ಬರಬೇಕಾದಂಥ ಯಾವ ಸಂಗತಿಗಳು ನನಗೆ ಬರ್ತಾ ಇಲ್ವೇ? ನಾನು ಎದುರು ನೋಡ್ತಾ ನನ್ನ ಹೃದಯ ಮುರಿದು ಹೋಯಿತು. ಶಾಂತಿಯನ್ನು ಎದುರು ನೋಡಿದೆ, ಹೃದಯ ಮುರಿದು ಹೋಗಿದೆ. ಅದ್ಭುತಗಳನ್ನ ಎದುರು ನೋಡಿದೆ, ಹೃದಯ ಮುರಿದು ಹೋಗಿದೆ. ಮತ್ತು ಈ ರೀತಿಯಾಗಿ ಅನೇಕ ಸಂಗತಿಗಳಲ್ಲಿ ಮುರಿದು ಹೋದ ಹೃದಯವುಳ್ಳವನಾಗಿ ಜೀವಿಸ್ತಾ ಇದೆಯಾ? ಭಯಪಡಬೇಡ. ಸರ್ವಶಕ್ತನಾದ ದೇವರು ನಿನಗೆ ನೆರವಾಗಿ ನಿಲ್ತಾನೆ, ನಿನಗೆ ಸಹಾಯವನ್ನು ಮಾಡೇ ಮಾಡ್ತಾನೆ. ಮುರಿದ ಮನಸ್ಸೇ ದೇವರಿಗೆ ಇಷ್ಟ. ಯಜ್ಞ ಜಜ್ಜಿ ಹೋದ ದೀನ ಮನಸ್ಸನ್ನು ದೇವರು ತಿರಸ್ಕರಿಸೋದಿಲ್ಲ, ನಿನ್ನನ್ನು ಖಂಡಿತವಾಗಲೂ ಕಟ್ಟಿ ಆಶೀರ್ವದಿಸ್ತಾನೆ. ನಿನ್ನ ಮುರಿದ ಮನಸ್ಸಿಗೆ, ಆ ಗಾಯಗಳಿಗೆ ಆತನು ಔಷಧಿ ಆಗಿದ್ದಾನೆ. ಆತನು ಕಲ್ವಾರು ಶಿಲ್ಬೆ ಮೇಲೆ ನಿನಗಾಗಿ ಪ್ರಾಣ ಕೊಟ್ಟಿದ್ದಾನೆ. ನಿನ್ನನ್ನು ಕಟ್ಟಿ ಬಲಪಡಿಸಿ ಅಭಿಷೇಕಿಸಿ ನಿನ್ನ ಗಾಯಗಳನ್ನು ಕಟ್ಟುವಂಥ ದೇವರಾಗಿದ್ದಾನೆ. ನಿನ್ನ ಮುರಿದ ಮನಸ್ಸನ್ನು ಕಟ್ಟುವುದಕ್ಕೆ ನಿನಗೆ ನೆರವಾಗ್ತಾನೆ. ಭಯಪಡಬೇಡ.
ಕರ್ತನನ್ನು ದೃಷ್ಟಿಸು. ದೇವರು ನಿನಗೋಸ್ಕರವಾಗಿದ್ದಾನೆ, ಆತನು ಖಂಡಿತವಾಗಲೂ ನಿನ್ನನ್ನು ಆಶೀರ್ವದಿಸ್ತಾನೆ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದ ದೇವರೇ, ಮುರಿದ ಮನಸ್ಸುಳ್ಳವರಿಗೆ ನೀನು ನೆರವಾಗ್ತೀನಿ ಅಂತ ಹೇಳಿದೆಯಾ? ಅದೇ ರೀತಿ ಯಾರ್ಯಾರ ಹೃದಯಗಳು ಮುರಿದು ಹೋಗಿದೆಯೋ, ಮನಸ್ಸುಗಳು ಮುರಿದು ಹೋಗಿದೆಯೋ, ಅವರ ಹೃದಯಗಳನ್ನು ಕಟ್ಟು ದೇವ, ಅವರನ್ನು ಆಶೀರ್ವಾದ ಮಾಡು ದೇವ, ಅವ್ರನ್ನ ಬಲಪಡಿಸು, ಕೃಪೆ ತೋರು, ದಾಯ ತೋರು, ಎಲ್ಲ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ. ನಿನ್ನ ಆತ್ಮನ ತುಂಬಿಸು, ಆಶೀರ್ವಾದ ಮಾಡು. ಯೇಸುವಿನ ಹೆಸರಿನಲ್ಲಿ ಬೇಡ್ಕೊಳ್ತೇವೆ ಸ್ವಾಮಿ. ಆಮೇನ್, ಆಮೇನ್. ಕರ್ತನು ನಿಮ್ಮ